ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಎಲ್ಲ ಶೇರ್ಗಳನ್ನು ಅಬ್ಸರ್ವ್ ಮಾಡ್ಬೋದು, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ, ತಮಗೆ ಸಂಬಂಧಪಟ್ಟಂತಹ ನ್ಯೂಸ್ಗಳಿಗೆ ನೋಡೋಣ. ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಎಲ್ಲ ಶೇರ್ಗಳನ್ನು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ, ನಿಮಗೆ ಡಿಸಿಷನ್ ಮಾಡಲಿಕ್ಕೆ ಸಹಾಯ ಆಗ್ಬೋದು. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೀವು ಇಲ್ಲಿ ನೋಡಬಹುದು 159 points ಅಥವಾ 0.39% ಡೌನ್ ಪರ್ಫಾರ್ಮೆನ್ಸ್ ಕಂಡುಬಂದಿದೆ. ಫ್ಲಾಟ್ ಓಪನ್ ಆಗಿ ಆನಂತರ ಡೌನ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡುಬಂದಿದೆ. ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ 198 points ಅಥವಾ 1.12% ಡೌನ್ ಪರ್ಫಾರ್ಮೆನ್ಸ್ ಕಂಡುಬಂದಿದೆ. ಆಕ್ಚುಲಿ ನಿನ್ನೆ ಎನ್ವಿಡಿಯಾದ ರಿಸಲ್ಟ್ಸ್ ಇತ್ತು, ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಅಂತಾನೆ ಹೇಳ್ಬೋದು. ಅಷ್ಟೇನು ಅಪ್ರಿಷಿಯೇಟ್ ಮಾಡಿಲ್ಲ ಮಾರ್ಕೆಟ್ ಎನ್ವಿಡಿಯಾದ ನಂಬರ್ಸ್ಗೆ, ಯಾಕಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಎಕ್ಸ್ಪೆಕ್ಟೇಷನ್ ಓವರ್ ಆಗಿರುತ್ತೆ. ಅಂತ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಮಾರ್ಕೆಟ್ ಡಿಸಪಾಯಿಂಟ್ಮೆಂಟ್ ಮಾಡುತ್ತೆ. ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಟೆಕ್ ಸ್ಟಾಕ್ ಗಳಲ್ಲಿ ಕಂಡುಬಂದಿದೆ. ಅದರ ಇಂಪ್ಯಾಕ್ಟ್ ನಾಸ್ಡಾಕ್ ಅಲ್ಲಿ ನಿಯರ್ಲಿ 200 points ಅಥವಾ 1.12% ಡೌನ್ ಪರ್ಫಾರ್ಮೆನ್ಸ್. ನೋಡೋಣ ನಮ್ಮ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಇದು ಅಂತ. ನಂತರ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ FIS 1,347 crore ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದರೆ, DIS 439 crore ನೆಟ್ ಬೈಯಿಂಗ್ ಅನ್ನ ಮಾಡಿದರೆ. ಲಾಸ್ಟ್ 3-4 ಟ್ರೇಡಿಂಗ್ ಸೆಷನ್ ಅಲ್ಲಿ FIS ನೆಟ್ ಬೈಯರ್ಸ್ ಆಗಿದ್ರು, ನಿನ್ನೆ ಮತ್ತೆ ವಾಪಸ್ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಸುದ್ದಿಯಲ್ಲಿರುತ್ತೆ. ಕಾರಣ ರಿಲಯನ್ಸ್ ಹಾಗೂ ವಾಲ್ಟ್ ಡಿಸ್ನಿ ಡೀಲ್ ಗೆ ಸಂಬಂಧಪಟ್ಟಂತೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಪ್ರೂವಲ್ ಅನ್ನು ಕೊಟ್ಟಿದೆ. ಆ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಜೊತೆಗೆ ಇವತ್ತು ಕಂಪನಿಯ ಆನ್ಯುವಲ್ ಜನರಲ್ ಮೀಟಿಂಗ್ ಇದೆ. ಮಧ್ಯಾಹ್ನ 2 ಗಂಟೆಗೆ ಶುರುವಾಗುತ್ತೆ ಆನ್ಯುವಲ್ ಜನರಲ್ ಮೀಟಿಂಗ್. ಇದು ಓವರ್ಆಲ್ ಮಾರ್ಕೆಟ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುವಂತ ತಾಕತ್ ಇರುವಂತಹ ಕಂಪನಿ, ಯಾಕಂದ್ರೆ ವೈಟೇಜ್ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಕಂಪನಿ ನಿಫ್ಟಿ 50 ಅಲ್ಲಿ. ಹಾಗಾಗಿ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಯಾವ ರೀತಿಯ ಔಟ್ಕಮ್ ಗಳು ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಆಲ್ಮೋಸ್ಟ್ ಎಲ್ಲ ಟಿವಿ ಚಾನೆಲ್ ಗಳು ಕೂಡ ಪ್ರಸಾರ ಮಾಡ್ತವೆ, ಒಂದ್ಸಲ ಅಬ್ಸರ್ವ್ ಮಾಡಬಹುದು ಏನೆಲ್ಲ ಅನೌನ್ಸ್ಮೆಂಟ್ ಗಳು ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಬರ್ತವೆ ಅಂತ. ಇವತ್ತಂತೂ ಎಲ್ಲರ ಗಮನ ರಿಲಯನ್ಸ್ ಇಂಡಸ್ಟ್ರೀಸ್ ಮೇಲೆ ಇರುತ್ತೆ. ನಂತರ ಐಆರ್ಇಡಿಎ ಈ ಹಿಂದೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು, ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ 29 ತಾರೀಕು ಬೋರ್ಡ್ ಮೀಟಿಂಗ್ ಇದೆ ಅಂತ. ಇವತ್ತು 29 ಬೋರ್ಡ್ ಮೀಟಿಂಗ್ ಇದೆ, ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ಬೋರ್ಡ್ ಮೀಟಿಂಗ್ ನ ಔಟ್ಕಮ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಐಆರ್ಇಡಿಎ ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಳ್ಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಜೊತೆಗೆ ಬೋರ್ಡ್ ಮೀಟಿಂಗ್ ಅಲ್ಲಿ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ, OFS ತರುವಂತ ಡಿಸಿಷನ್ ತಗೊಳ್ತಾರ ಅಥವಾ QIP ತರ ಎಲ್ಲನೂ ಕೂಡ ನೋಡಬೇಕಾಗುತ್ತೆ, ಅಥವಾ FPO ಮೂಲಕ ಏನಾದರೂ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡ್ತಾರೆ, ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಐಆರ್ಇಡಿಎನಲ್ಲಿ. ನಂತರ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಪೆಕ್ಸಿಫೈ ಅನ್ನೋಂತ ಒಂದು ಕಂಪನಿ ಅಕ್ವಿಸಿಷನ್ ಮಾಡಿದೆ, 100% ಸ್ಟೇಕ್ ಅನ್ನು ತಗೊಂಡಿದೆ. ಆ ಕಾರಣದಿಂದ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ, ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಇಂಟರ್ಗ್ಲೋಬ್ ಏವಿಯೇಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಪ್ರಮೋಟರ್ ಇದರಲ್ಲಿ ಸ್ಟೇಕ್ ಸೇಲ್ ಮಾಡಬಹುದು ಅನ್ನೋಂತ ಸುದ್ದಿ ಇದೆ. ನೀವು ಇಲ್ಲಿ ನೋಡಬಹುದು ಗಂಗ್ವಾಲ್ ಟು ಸೆಲ್ ಶೇರ್ಸ್ ವರ್ತ್ $804 million ಇನ್ ಇಂಡಿಗೋ. ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ. ನಂತರ KIC ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ, ಆ ಕಾರಣದಿಂದ ಕಂಪನಿ ಸುದ್ದಿಯಲ್ಲಿರುತ್ತೆ. ಎಸ್ಪೆಷಲಿ ಇದು UAE ಅಂಡ್ ಸೌದಿ ಅರೇಬಿಯಾದ ಸಿಕ್ಕಿರುವಂತಹ ಆರ್ಡರ್ ಆಗಿರುತ್ತೆ. KIC ಇಂಟರ್ನ್ಯಾಷನಲ್ ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ನಾಲ್ಕು ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ ಆಯಿಲ್ ಇಂಡಿಯಾ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಆಯಿಲ್ ಎಕ್ಸ್ಪ್ಲೋರೇಷನ್ ಗೆ ಸಂಬಂಧಪಟ್ಟಂತೆ. ಕಂಡಿದ ನಾಲ್ಕು ಕೂಡ ಸುದ್ದಿಯಲ್ಲಿರುತ್ತೆ, ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಸರ್ಕಾರಿ ಕಂಪನಿ ಅದು ಗೊತ್ತಿರಲಿ, ಈ ಕಂಪನಿಯನ್ನು ಕೂಡ ವಾಚ್ ಲಿಸ್ಟ್ ಇಟ್ಕೊಳ್ಳಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ವೇದಾಂತ September 2 ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ, 3rd interim ಡಿವಿಡೆಂಡ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಆ ಕಾರಣದಿಂದ ವೇದಾಂತ ಕೂಡ ಸುದ್ದಿಯಲ್ಲಿರುತ್ತೆ, ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. NLC ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ ತೆಲಂಗಾಣ ಸರ್ಕಾರದ ಜೊತೆ ಪವರ್ ಯೂಸೇಜ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ, ಎಸ್ಪೆಷಲಿ ಸೋಲಾರ್ ಪವರ್ ಗೆ ಸಂಬಂಧಪಟ್ಟಂತೆ. ಕಂಡಿದ ಸುದ್ದಿಯಲ್ಲಿರುತ್ತೆ, ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿಯನ್ನ ಲಿಕ್ವಿಡೇಟ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ, ಚೀನಾದಲ್ಲಿರುವಂತಹ ಸಬ್ಸಿಡಿಯರಿ ಇದು, ಅದನ್ನ ಲಿಕ್ವಿಡೇಟ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಸೊ ಕಾರಣದಿಂದ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ, ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್, ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ, ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ, ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನೋಡಬಹುದು ನೀವು ಇಲ್ಲಿ ಜೀನಸ್ ಪವರ್ ಇನ್ಫ್ರಾ ವಿನ್ಸ್ ಯೂಜ್ ಆರ್ಡರ್ಸ್ ವರ್ತ್ ₹4469, 464 crore ಆರ್ಡರ್ ಸಿಕ್ಕಿದೆ. ಬಹುಶಃ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಈ ಸ್ಟಾಕ್ ಇವತ್ತು. ಎಸ್ಪೆಷಲಿ ಸ್ಮಾರ್ಟ್ ಮೀಟರ್ ಗೆ ಸಂಬಂಧಪಟ್ಟಂತ ಆರ್ಡರ್ ಆಗಿರುತ್ತೆ ಇದು. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು, ನಾನು ಮೊನ್ನೆ ತಾನೇ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದ್ದೆ ಈ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ. ಒಳ್ಳೆ ಆರ್ಡರ್ ಸಿಕ್ಕಿದೆ, ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ.
ನೆಕ್ಸ್ಟ್ ಸೊನಾಟಾ ಸಾಫ್ಟ್ವೇರ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ. ಕಾರಣ US ಬೇಸ್ಡ್ ಕಂಪನಿಯಿಂದ $multi-million ಕಾಂಟ್ರಾಕ್ಟ್ ಅನ್ನು ಪಡ್ಕೊಂಡಿದೆ. ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ. ನೀವಿಲ್ಲಿ ನೋಡಬಹುದು $multi-million IT ಔಟ್ಸೋರ್ಸಿಂಗ್ ಡೀಲ್ ಫ್ರಮ್ US ಹೆಲ್ತ್ ಕೇರ್ ಲೀಡರ್. ಈ ಕಾರಣದಿಂದ ಸೊನಾಟಾ ಸಾಫ್ಟ್ವೇರ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ. ನಂತರ MTNL ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ. ಆಕ್ಚುಲಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನೆಗೆಟಿವ್ ನ್ಯೂಸ್ ಬಂದಿದೆ. ಕಂಪನಿಯ ಎಲ್ಲ ಬ್ಯಾಂಕ್ ಅಕೌಂಟ್ ಗಳನ್ನ ಫ್ರೀಸ್ ಮಾಡಿದೆ ಬ್ಯಾಂಕ್ಸ್ ನಾನ್ ಪೇಮೆಂಟ್ ಆಫ್ ಡ್ಯೂಸ್. ಡ್ಯೂಸ್ ಪೇ ಮಾಡಿಲ್ದೇ ಇರೋ ಕಾರಣ ಇನ್ಕ್ಲೂಡಿಂಗ್ ಕರೆಂಟ್ ಅಕೌಂಟ್ ಅನ್ನು ಕೂಡ ಫ್ರೀಸ್ ಮಾಡಿದವೆ ಬ್ಯಾಂಕ್ ಗಳು. ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ. ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಜೊತೆಗೆ ಗೌರ್ಮೆಂಟ್ ಏನಾದರೂ ಇಲ್ಲಿ ಇಂಟರ್ಫಿಯರ್ ಆಗಿ ನಾವು ಪೇ ಮಾಡ್ತೀವಿ ಅಂತಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಉಲ್ಟಾ ಕೂಡ ಆಗ್ಬಹುದು. ಹಾಗಾಗಿ ಅಬ್ಸರ್ವ್ ಮಾಡಬಹುದು ಈ ಕಂಪನಿಯನ್ನು ಕೂಡ ಇವತ್ತು. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಪ್ರೀಮಿಯರ್ ಎನರ್ಜಿಸ್ IPO ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಬಹುದು. 88% ಪ್ರೀಮಿಯಂ ಅಲ್ಲಿ ಆಸ್ ಆಫ್ ನೌ ಟ್ರೇಡ್ ಆಗ್ತಿದೆ. ಸೊ ತುಂಬಾ ಒಳ್ಳೆ ಪ್ರೀಮಿಯಂ ಇದೆ. ಪ್ರೀಮಿಯರ್ ಎನರ್ಜಿಸ್ ಇಂಟ್ರೆಸ್ಟ್ ಇರೋ ಟ್ರೈ ಮಾಡಬಹುದು ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು. ನಂತರ ಇಕೋ ಮೊಬಿಲಿಟಿ IPO ಇವತ್ತಿಂದ ಓಪನ್ ಆಗ್ತಾ ಇದೆ. ಇದರ ಪ್ರೀಮಿಯಂ ನೋಡಬಹುದು ಅರೌಂಡ್ 48 ಇದೆ, ಅಂದ್ರೆ 48% ಒಳ್ಳೆ ಪ್ರಮಾಣದಲ್ಲಿ ಇದೆ. ಇಲ್ಲೂ ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ, ಸಾರಿ ನೆನ್ನೆ ಓಪನ್ ಆಗಿದೆ. ಇದರ ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದೀನಿ, ಇಂಟ್ರೆಸ್ಟ್ ಇರಬೇಕಿದ್ರೆ ಅದನ್ನ ಒಂದ್ಸಲ ನೋಡ್ಕೊಳ್ಬಹುದು. ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೌ 54 points ಅಥವಾ 0.2% ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ, ನೆಗೆಟಿವ್ ಇದೆ. ಸೊ ಸೆಂಟಿಮೆಂಟ್ ಆಸ್ ಆಫ್ ನೌ ನೆಗೆಟಿವ್ ಇದೆ. ನೋಡೋಣ 9 ಕಾಲಷ್ಟರಲ್ಲಿ ಏನಾದರೂ ಬದಲಾಗುತ್ತಾ ಅಂತ. ಇಂಡಿಕೇಶನ್ ಅಂತೂ ನೆಗೆಟಿವ್ ಇದೆ ಗಿಫ್ಟ್ ನಿಫ್ಟಿ ಕಡೆಯಿಂದ. ಸರಿ ಗೆಳೆಯರೆ, ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.